ನನ್ನ ಹೆಸರು ರವಿಚಂದ್ರ ಅಂತೇಳ್ಬಿಟ್ಟು, ಲಿಂಪಣ್ಣ ಗ್ರಾಮ ದವಾಸಿ. ನಾವೀಗ ನಾವೆಲ್ಲ ಬಾಳೆ ಹಾಕಿದ್ವಿ, 2 ಎಕರೆ ಬಾಳೆ ಹಾಕಿದ್ದೆ. ಜೀನೇನು ಸೊಸಿನೇ ತಂದು ಕೂಡ ನಾನು ಬಾಳೆ ನೆಡ್ಸಿದ್ದೆ. 6 ರಿಂದ 8 ತಿಂಗಳು ಗೊನೆ ಬರ್ತಾಯಿದೆ. ಈಗ ಆಲ್ರೆಡಿ ಒಂದು 4 ರಿಂದ ನಿನ್ನೆ ರಾತ್ರಿ ಮಧ್ಯರಾತ್ರಿ ಸುಮಾರು 1 ಗಂಟೆಯಿಂದ 2 ಗಂಟೆ ಅವಧಿಯಲ್ಲಿ ಒಂದು 4 ರಿಂದ 6 ಆನೆ ಬಂದು ಒಂದು 1000 ದಿನ 1200 ಗೆಡ್ಡೆ ಎಲ್ಲ ಲಾಸ್ ಮಾಡಿದ್ದಾವೆ. ಇನ್ನೊಂದು 1000 ಇದೆ, ಮತ್ತೆ ಅದನ್ನು ಯಾವಾಗ ಲಾಸ್ ಮಾಡ್ತಾವೋ ಹೇಳೋಕ್ಕಾಗಲ್ಲ. ಹಿಂಗಾಗ್ಬಿಟ್ರೆ ನಾವು ರೈತರು ಏನು ಮಾಡೋದು ಅಂತಂದ್ಬಿಟ್ಟು ಕಷ್ಟ ಆಗ್ತಾಯಿದೆ. ನಮಗೆ ತುಂಬ ಲಾಸ್ ಆಗ್ತದೆ. ಈಗಾಗಲೇ ಸಾಲ ಮಾಡಿದ್ದೇನೆ, ಈಗ ಸಾಲ ತೀರಿಸೋದು ಹೇಗೇನು ಒಂದು ಮಟ್ಟ ಬಂದಿದೆ ನಮ್ಮದು. ನಾವು ಯಾವ ರೀತಿ ಬದುಕೋದು ರೈತರು? ಸರ್ಕಾರ ನಮಗೇನು ಯಾವುದೇ ಒಂದು ಇದಿಲ್ಲ. ಪರೇಶ್ನವ್ರು ಬಂದು ನೋಡ್ಕೋಗಿದ್ದಾರೆ, ನಮ್ಮ ಕೈಲಾದ ಮಾಡ್ತೀವಿ ಅಂತಾರೆ. ಇವ್ರ ಕೈಲಾದ ಏನು ಮಾಡ್ತಾರೆ ಸ್ವಾಮಿ? ನಮಗೆ ನಮ್ಮ ಕೈಲಾದ ನಾವು ಸಹ ಕಷ್ಟಪಟ್ಟು ಮಾಡಿದ್ದೀವಿ, ಆದರೆ ನಮ್ಮ ಇವ್ರ ಕೈಲಾಗೋದು ಏನು ಮಾಡ್ತಾರೆ ಸ್ವಾಮಿ? ಮಾಡೋದೇನಾದ್ರು ನಮ್ಮ ರೈತರು ಬದುಕೋಕ್ಕೊಂದು ಅವಕಾಶ ಮಾಡಿಕೊಡಿ ಸ್ವಾಮಿ. ನಾವು ಸೋಲಾರ್ ಕೇಳಿದ್ದೀವಿ, ಸೋಲಾರ್ ಕೊಡಲಿಲ್ಲ, ಅರ್ಜಿ ಕೊಟ್ಟು 1 ವರ್ಷ ಆಯಿತು. ನಾವು ಇಲ್ಲಿ ಮನೆ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ, ನಮಗೆ ಬೇರೆ ಮನೆ ಇಲ್ಲ ಊರಲ್ಲಿ. ತೋಟದಲ್ಲೇ ಒಂದು ಚಿಕ್ಕದಾಗಿ ಮನೆ ಮಾಡ್ಕೊಂಡಿದ್ದೀವಿ, ಸಂಸಾರ ಎಲ್ಲ ಇಲ್ಲೇ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ರೈತ ಎಲ್ಲಿಂದ ಬದುಕೋಕ್ಕಾಯ್ತು ಸ್ವಾಮಿ?